ಬ್ಯಾಂಕಿನ ನಿರ್ದೇಶಕರ ಮಂಡಳಿ ಮತ್ತು ಚೇರ್ಮನ್ರನ್ನ ವಿಚಾರಣೆ ಮಾಡಿದಾಗ ಈ ಠೇವಣಿದಾರಿಗೆ ಹೇಗೆ ದುಡ್ಡು ನಿಂದಿಸ್ತೀರಿ ಅಂತ ವಿಚಾರಣೆ ಮಾಡಿದಾಗ ಕಂಡುಬಂದಂಥ ಅಂಶ ಏನಂತಂದರೆ, ಅವರು ಈಗಾಗಲೇ ಅವರ ಠೇವಣಿದಾರರು ಒಟ್ಟು ಸುಮಾರು 3,000 ಜನರಿದ್ದಾರೆ. ಅದರಲ್ಲಿ ಇವರು ಬ್ಯಾಂಕಿನ ವತಿಯಿಂದ ಸುಮಾರು 45 ಕೋಟಿಯಷ್ಟು ಬೇರೆ ಬೇರೆ ಜನರಿಗೆ ಲೋನನ್ನು ಕೊಟ್ಟಿದ್ದಾರೆ. ಆ ಲೋನ್ ಕೂಡ ಅವರು ವಾಪಸ್ಸು ಮರಳಿ ಪಡೆಯೋ ಇದರಲ್ಲಿದ್ದಾರೆ, ಪ್ರೊಸೆಸ್ಸಲ್ಲಿದ್ದಾರೆ. ಅದರಿಂದಲೂ ಕೂಡ ಜನರಿಗೆ ದುಡ್ಡು ವಾಪಸ್ ಸಿಗುತ್ತೆ. ಇದರ ಜೊತೆಗೆ ಇವರು RBIಯಲ್ಲಿ ಸೇಫ್ ಕಸ್ಟಡಿ ಅಂತ ಹೇಳ್ಬಿಟ್ಟು ಸುಮಾರು 32 ಕೋಟಿಯನ್ನು ಇಟ್ಟಿದ್ದಾರೆ ಸೇಫ್ ಕಸ್ಟಡಿ. ಆ ದುಡ್ಡು ಕೂಡ ಸಾರ್ವಜನಿಕರಿಗೆ ಸೇರಿರ್ತಕ್ಕಂಥದ್ದು, ಅಲ್ಲಿ ಯಾರು ಠೇವಣಿ ಇಟ್ಟಿದ್ದಾರೆ ಅವರಿಗೆ ಸೇರಿರ್ತಕ್ಕಂಥದ್ದು. ಅದ್ರ ಜೊತೆಗೆ RBIದು ಒಂದು ಗೈಡ್ಲೈನ್ ಪ್ರಕಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ಸು ಇವರಿಗೆಲ್ಲರಿಗೂ ಕೂಡ ಪ್ರತಿಯೊಂದು ಬ್ಯಾಂಕು ತನ್ನ ಠೇವಣಿದಾರರ ಮೇಲೆ ಒಂದು ಇನ್ಶೂರೆನ್ಸ್ ಮಾಡಬೇಕು ಅನ್ನೋಂಥದ್ದು ಒಂದು ಕಾನೂನು ತಂದಿದ್ದಾರೆ. ಅದರ ಪ್ರಕಾರ ಈ ಮುಂಚೆ ಪ್ರತಿಯೊಬ್ಬ ಠೇವಣಿದಾರರಿಗೂ ಏನು 2 ಲಕ್ಷವರೆಗೂ ಕೊಡುವಂಥ ಒಂದು ವ್ಯವಧಾನ ಇತ್ತು, ಅದು ಈಗ ಜಾಸ್ತಿಯಾಗಿ 5 ಲಕ್ಷದವರೆಗೂ ರೇಸ್ ಮಾಡಿದ್ದಾರೆ. ಈಗಾಗಲೇ RBIನವರಿಗೂ ಕೂಡ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ತಲುಪಿಸಿ ಅಲ್ಲಿ ಠೇವಣಿದಾರರಿಗೆ ಅನುಕೂಲ ಆಗುವ ಹಾಗೆ ಈ ಇನ್ಶೂರೆನ್ಸ್ ಅಮೌಂಟ್ ಬರಲಿಕ್ಕೂ ಕೂಡ ಕ್ರಮವನ್ನು ಬ್ಯಾಂಕ್ನವರಿಗೆ ತಗೊಳ್ಳಿಕ್ಕೆ ಹೇಳಿದ್ವಿ, ಅವರು ಅದನ್ನು ಶುರು ಕೂಡ ಮಾಡಿದ್ದಾರೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾವು ಠೇವಣಿದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ನಿರ್ದೇಶನದ ಪ್ರಕಾರ ಯಾವುದೇ 10 ಕೋಟಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೋಸ ವಂಚನೆ ಪ್ರಕರಣಗಳು, ಫೈನಾನ್ಷಿಯಲ್ ಫ್ರಾಡ್ಸು ತಕ್ಷಣ ನಾವು CIDಗೆ ಟ್ರಾನ್ಸ್ಫರ್ ಮಾಡಬೇಕು ನಮ್ಮ ಸರ್ಕ್ಯುಲರ್ ಪ್ರಕಾರ. ಹಾಗಾಗಿ ನಾವು ಈಗಾಗಲೇ CID ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ಗೆ ಪತ್ರವನ್ನು ನಡೆಸಿದ್ದೀವಿ. ನಮ್ಮ ಪೊಲೀಸ್ ಕಡೆಯಿಂದ ಏನೇನು ಕ್ರಮ ಆಗಬೇಕು ಅದೆಲ್ಲವನ್ನು ಕೂಡ ನಾವು ಚಾಚು ತಪ್ಪದೆ ನೀಟಾಗಿ ಮಾಡ್ತಾ ಇದ್ವಿ. ಸುಮಾರು 11 ಜನ ಇಟ್ಟಿರ್ತಕ್ಕಂಥದ್ದು ಏನು ಠೇವಣಿ, ಒಬ್ಬರೇ ಅಲ್ಲ, 6,97,00,000 ಏನು ಮೇನ್ ಏವನ್ ಆರೋಪಿ ಇದ್ದಾನೆ, ಅವನು ಪ್ಯೂನ್ ಇರುವಂಥದ್ದು, ತಾವು ಹೇಳಿರೋದು ಸರಿ ಇದೆ. ಅವನು ತನ್ನ ಆಸ್ತಿ ಗಿಸ್ತಿ ಸ್ವಲ್ಪ ಅಡ ಇಟ್ಟು ಬೇರೆ ಕಡೆಯಿಂದ ದುಡ್ಡು ತಗೊಂಡ್ಬಂದೆ, ಅದನ್ನ ಇಲ್ಲಿ ಬರೀ ಅವನ ರಿಲೇಟಿವ್ ಅಷ್ಟೇ ಅಲ್ಲ ಅವನ ಫ್ರೆಂಡ್ಸ್ಗಳಿಗೂ ಕೂಡ ಸೇರಿಸಿ ಇದು ಠೇವಣಿಯನ್ನು ಇಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನು ಆರೋಪಿಗಳು ನಮ್ಮ ಕೈಗೆ ಸಿಗಬೇಕು. ಆರೋಪಿಗಳು ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ. ನಮ್ಮ ಗಮನ ಸದ್ಯಕ್ಕೆ ಇದ್ದದ್ದು ಫಸ್ಟು ಅವರಿರ್ತಕ್ಕಂಥ ಆರೋಪಿಗಳ ಪ್ರಾಪರ್ಟಿ ಅಟ್ಯಾಚ್ಮೆಂಟು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ತಮಗೆ ಮೇಲ್ನೋಟಕ್ಕೆ ಹೇಳಬೇಕು ಅಂತಂದರೆ, ಗೋಕಾಕ್ ತಾಲೂಕಲ್ಲಿ ಆರೋಪಿ ನಂಬರ್ 1 ಆರೋಪಿ 1 ಈತನ 20 ಆಸ್ತಿಗಳಿದ್ದಾವೆ ಗೋಕಾಕ್ ತಾಲೂಕಲ್ಲಿ. ಆಫ್ಟರ್ ಗೆಟಿಂಗ್ ದ ಲೋನ್ಸ್ ಇವೆಲ್ಲ ಮೇಲ್ನೋಟಕ್ಕೆ ನಮಗೆ ಆ ಥರ ಕಂಡು ಬಂದಿದೆ. ಒಂದ್ ಕೋಟಿ ಮೇಲೆ 3 ಕೋಟಿವರೆಗೂ ಸಾಮಾನ್ಯವಾಗಿ ಸಾಲ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಎಫ್ ಡಿ ಇಟ್ಸೆಲ್ಫ್ ಬಿಕಮ್ಸ್ ಆಧಾರ ಟೈಪ್, ಗ್ಯಾರಂಟಿ ಟೈಪ್, 25-30% ಆಧಾರ ಅಂತ ಅಂದ್ಕೊಂಡು ಕೊಡಬಹುದು. ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಇರೋ ಎಫ್ ಡಿಗಳನ್ನೇ ಅದ್ರ ಮೇಲೆ ಆಲ್ರೆಡಿ ಲೋನ್ ತಗೊಂಡಿದ್ರು ಕೂಡ ಸಿನ್ಸ್ ಬ್ಯಾಂಕ್ ಎಂಪ್ಲಾಯಿ ದಂಪ್ಸ್ ಆರ್ ಇನ್ವಾಲ್ಡ್, ಅವರು ಅದನ್ನು ಮರೆಮಾಚಿ ಬೇರೆ ಬೇರೆಯವರಿಗೆ ಹೆಸರು ಲೋನ್ ಕೊಟ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಇದು ಮರೆಮಾಚಲಿಕ್ಕೆ ಅವರಿಗೆ ಅವಕಾಶ ಆಗಿ ಪ್ರಾಪರ್ಟಿ ಅಟ್ಯಾಚ್ ಆಗಿದ ನಂತರ ಮುಂದಿನ ಪ್ರೊಸೀಜರ್ ಏನಾಗುತ್ತೆ? ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಆದ್ಮೇಲೆ ಈಗ ಮುಂಚೆ ನಮಗೆ CID ಅವರು ಏನು ತಗೋಬಹುದು ಅಂದ್ರೆ, ಒಂದು ಅವರು KPID ಆಕ್ಟ್ ಅನ್ನ ನೋಟ್ ಮಾಡಬಹುದು, ಆಮೇಲೆ ಸರ್ಕಾರದ ವತಿಯಿಂದ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಫೀಸರ್ ಅಥವಾ ಅದಕ್ಕಿಂತ ಮೇಲೆ ದರ್ಜೆ ಅಧಿಕಾರಿಗೆ ಕಾಂಪಿಟೆಂಟ್ ಅಥಾರಿಟಿ ಅಂತ ನೇಮಕ ಮಾಡಬಹುದು. ಅವ್ರಿಗೆ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿಕೊಂಡು ಅದನ್ನ ಡಿಸ್ಪೋಸಲ್ ಮಾಡಿ ನಮ್ಮ AMK ದಲ್ಲಿ ಯಾವ ರೀತಿ
ಆ ರೀತಿ ಮಾಡ್ಬೋದು. ಬಟ್ ಮುಂಚೆ ಬಿ ಎನ್ ಎಸ್ ಎಸ್ ಬರೋಕ್ಕಿಂತ ಮುಂಚೆ ನಮಗೆ ಪೊಲೀಸರಿಗೆ ಡೈರೆಕ್ಟ್ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಅಧಿಕಾರ ಇರಲಿಲ್ಲ. ಅದನ್ನ ಈ ಸತಿ ನಾವು ಮಾಡಿರೋದ್ರಿಂದ ಈ ಸರ್ಕಾರ ಕಾಂಪಿಟೆಂಟ್ ಅಥಾರಿಟಿಯಿಂದ ನೇಮಕ ಮಾಡಿಬಿಟ್ಟು ಅವರು ಅದನ್ನ ವಶಕ್ಕೆ ಪಡೆದುಕೊಳ್ಳೋದು ನಡುವೆ ಇವ್ರ ಪ್ರಾಪರ್ಟಿ ಸಾಕಷ್ಟು ಡಿಸ್ಪೋಸ್ ಮಾಡುವ ಅವಕಾಶ ಇರ್ತಿತ್ತು. ಅದು ಈಗ ಆಗಲಿಕ್ಕೆ ಸಾಧ್ಯ.